ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ನಿನ್ನೆ ನಾವು ಪ್ರಿಫರೆನ್ಸ್ ಶೇರ್ ಮೀನಿಂಗ್ ತಿಳ್ಕೊಂಡ್ವಿ, ವಾಟ್ ಆರ್ ದಿ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ತಿಳ್ಕೊಂಡ್ವಿ, ವಾಟ್ ಆರ್ ದಿ ಕಂಡೀಷನ್ಸ್ ಆರ್ ಪ್ರಾವಿಷನ್ಸ್ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂಡರ್ ಸೆಕ್ಷನ್ 55 ನಲ್ಲಿ ತಿಳ್ಕೊಂಡ್ವಿ, ಕರೆಕ್ಟಾ? ಇವತ್ತು ಪ್ರಾಕ್ಟಿಕಲ್ ಆಗಿ ಪ್ರಿಫರೆನ್ಸ್ ಶೇರ್ಸ್ ಅನ್ನ ನಾವು ವಾಪಸ್ ಮಾಡಬೇಕಾದ್ರೆ, ರೀಪೇಮೆಂಟ್ ಮಾಡಬೇಕಾದ್ರೆ ಏನೇನ್ ಮಾಡಬೇಕು? ಫಸ್ಟ್ ನಾವು ಜರ್ನಲ್ ಎಂಟ್ರೀಸ್ ನ ಮಾಡಬೇಕು. ಈ ಜರ್ನಲ್ ಎಂಟ್ರೀಸ್ ನ ಮಾಡೋದಕ್ಕೆ ಮುಂಚೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಏನಂತ ಫಸ್ಟ್ ಕಂಡೀಷನ್ ಇತ್ತು, ಪ್ರಿಫರೆನ್ಸ್ ಶೇರ್ಸ್ ಫುಲ್ಲಿ ಪೇಯ್ಡ್ ಆಗಿರ್ಬೇಕು, ಕರೆಕ್ಟಾ? ಪ್ರಿಫರೆನ್ಸ್ ಶೇರ್ಸ್ ಏನಾಗಿರ್ಬೇಕು? ಫುಲ್ಲಿ ಪೇಯ್ಡ್ ಆಗಿರ್ಬೇಕು. ಫುಲ್ಲಿ ಪೇಯ್ಡ್ ಆಗಿರ್ಬೇಕು ಅಂದ್ರೆ, ಈಗ ಒಂದು ಪ್ರಿಫರೆನ್ಸ್ ಶೇರ್ 100 ರೂಪಾಯಿ ಇದೆ ಅಂತಂದ್ರೆ, 100 ರೂಪಾಯಿ ಫುಲ್ ಕೊಟ್ಟಿದ್ರೆ ಮಾತ್ರನೇ, 100 ರೂಪಾಯಿ ಕೊಟ್ಟಿದ್ರೆ ಮಾತ್ರನೇ ಅವ್ರಿಗೆ ನಾವು ರಿಟರ್ನ್ ಮಾಡ್ತೀವಿ. ಸಪೋಸ್ 100 ರೂಪಾಯಿನಲ್ಲಿ ಅವರು 90 ರೂಪಾಯಿ ಕೊಟ್ಟಿದ್ರು, 80 ರೂಪಾಯಿ ಕೊಟ್ಟಿದ್ರು, ಆಗ ಅವರು 100 ರೂಪಾಯಿ ಕೊಡೋವರೆಗೂ ಅವ್ರ ದುಡ್ಡನ್ನ ನಾವು ರಿಡೆಂಪ್ಷನ್ ಮಾಡಲ್ಲ, ರೀಪೇಮೆಂಟ್ ಮಾಡೋದಿಲ್ಲ. ಹಾಗಾದ್ರೆ ನಮಗೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ 100 ರೂಪಾಯೋ 10 ರೂಪಾಯೋ ಫುಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆಗ ನಾವು ಜರ್ನಲ್ ಎಂಟ್ರೀಸ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಜ್ಯೂ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸಪೋಸ್ ಪಾರ್ಟ್ಲಿ ಪೇಯ್ಡ್ 100 ರೂಪಾಯಿ ಶೇರ್ಗೆ, ಪ್ರಿಫರೆನ್ಸ್ ಶೇರ್ಗೆ 90 ರೂಪೀಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇನ್ನು 10 ರೂಪೀಸ್ ಕೊಡ್ಬೇಕಲ್ವಾ? ಸೊ 10 ರೂಪೀಸ್ ನ ನಾವು ಫೈನಲ್ ಕಾಲ್ ಅಂತ ಅನ್ಕೊಂಡು ನಾವು ಜರ್ನಲ್ ಎಂಟ್ರೀಸ್ ಎಲ್ಲಿಂದ ಮಾಡ್ತೀವಿ? ಇಫ್ ಕಾಲ್ಸ್ ಆರ್ ನಾಟ್ ಮೇಡ್, ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಆರ್ ಪಾರ್ಟ್ಲಿ ಪೇಯ್ಡ್ ಆಗಿದ್ರೆ, ಏನಾಗಿದ್ರೆ ಪಾರ್ಟ್ಲಿ ಪೇಯ್ಡ್ ಆಗಿದ್ರೆ, ಇನ್ನ ರಿಮೈನಿಂಗ್ ಅಮೌಂಟ್ ಗೆ ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಫಸ್ಟ್ ನಾವು 10 ರೂಪೀಸ್ ಡ್ಯೂ, ಎಷ್ಟು ಅಮೌಂಟ್ ಡ್ಯೂ ಇದೆಯೋ ಅಷ್ಟು ನೋಡ್ಸ್ಕೊಳ್ತೀವಿ. ಸಪೋಸ್ 100 ರೂಪಾಯಿಗೆ 90 ರೂಪೀಸ್ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್, 10,000 ಪ್ರಿಫರೆನ್ಸ್ ಶೇರ್ಸ್ ಮುಂಚೆ ಇಶ್ಯೂ ಮಾಡಿದ್ವಿ, 10,000 ಅಲ್ಲಿ 100 ರೂಪೀಸ್ ಕೊಡಬೇಕಾಗಿತ್ತು, ಎಷ್ಟು ಕೊಟ್ಟಿದ್ರು? 90 ರೂಪಾಯಿ ಕೊಟ್ಟಿದ್ರು, ಇನ್ನೂ 10 ರೂಪಾಯಿ ಕೊಡಬೇಕಾಗಿತ್ತು. ಈ 10 ರೂಪಾಯಿ ಕೊಡೋ ಟೈಮ್ನಲ್ಲಿ ನಾವು ಏನ್ ಮಾಡ್ತೀವಿ, ನೀವು ಕೊಡ್ರಪ್ಪ ಅಂತ ನಾವು ಕಾಲ್ ಮಾಡ್ತೀವಿ ಫೈನಲ್ ಕಾಲ್ ಅಲ್ಲಿ. ಅದಕ್ಕೆ ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ 10 ರೂಪೀಸ್ 10 ರೂಪೀಸ್, 10,000 × 10 1 lakh 1 lakh ಅಂತ ಮಾಡ್ತೀವಿ. ಕ್ಲಿಯರಾ? ಅದಾದ್ಮೇಲೆ ಎಲ್ಲರಿಗೂ ಕರಿತೀವಿ, 10,000 ಶೇರ್ ಹೋಲ್ಡರ್ಸ್ ಕೊಡ್ರಪ್ಪ ಅಂತ ಹೇಳಿ. ಸಪೋಸ್ ಎಲ್ಲರೂ ಕೊಟ್ರು ಅಂತ ಇಟ್ಕೊಳ್ಳಿ, ಆಗ ನಾವೇನ್ ಮಾಡ್ತೀವಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ ಆಲ್ 10,000 ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಪೇ 10 ರೂಪೀಸ್ 1 lakh 1 lakh ಅಂತ ಬಂದು ಕ್ಲೋಸ್ ಮಾಡಿ. ಅಲ್ಲಿಗೆ 100 ಗೆ 100 ರೂಪೀಸ್ ಕೊಟ್ಟಂಗಾಯ್ತು. ಈಗ ನಾವು ರೆಡಿಯಾಗಿ ರೀಪೇಮೆಂಟ್ ಮಾಡೋದಕ್ಕೆ ರೆಡಿಯಾಗಿದೆ. ಸಪೋಸ್ ಫಾರ್ ಸಪೋಸ್ 10,000 ಶೇರ್ಸ್ ಅಲ್ಲಿ ಯಾವನೋ ಒಬ್ಬ 100 ಶೇರ್ಸ್ ಪ್ರಿಫರೆನ್ಸ್ ಶೇರ್ಸ್ ನ ಪರ್ಚೇಸ್ ಮಾಡಿದ್ದ, ಅವನು 100 ರೂಪಾಯಿ ಕೊಡಬೇಕಾಗಿತ್ತು, 90 ರೂಪಾಯಿ ಆಲ್ರೆಡಿ ಕೊಟ್ಟಿದ್ದ, ಇನ್ನು 10 ರೂಪೀಸ್ ಡ್ಯೂ ಇಟ್ಕೊಂಡಿದ್ದ. ನಾವು ನೀವು ಕೊಡ್ರಪ್ಪ ಅಂತ ಕೇಳಿದ್ವಿ, ಎಲ್ಲರೂ ಕೊಟ್ರು. ಆದ್ರೆ ಈ 100 ಶೇರ್ ಹೋಲ್ಡರ್ ಯಾರೋ ಒಬ್ಬ ಇದಾನಲ್ವಾ, ಅವನು ನನ್ನ ಹತ್ರ 10 ರೂಪಾಯಿ ಇಲ್ಲ ಸರ್, 1,000 ರೂಪಾಯಿ ನನ್ನ ಹತ್ರ ಇಲ್ಲ, 100 × 10 ಅಂದ್ರೆ 1,000 ಆಗುತ್ತೆ, 1,000 ರೂಪಾಯಿ ನನ್ನ ಹತ್ರ ದುಡ್ಡಿಲ್ಲ, ನೀವ್ ಏನ್ ಮಾಡಿದ್ರು ನನ್ನ ಹತ್ರ ದುಡ್ಡಿಲ್ಲ, ಬೇಕಾದ್ರೆ ನನ್ನ ಶೇರ್ಸ್ ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳಿದ. ಈಗ ನಾವೇನ್ ಮಾಡ್ತೀವಿ, ಆ 100 ಶೇರ್ಸ್ ಏನು 100 ರೂಪಾಯಿ ಕೊಡಬೇಕಾಗಿತ್ತು, ಫಸ್ಟ್ ನಾವು ಕ್ಯಾನ್ಸಲ್ ಮಾಡ್ತೀವಿ. ಫರ್ಫಿಟೆಡ್ ಅಂದ್ರೆ ಏನೋ ಕ್ಯಾನ್ಸಲೇಷನ್ ಅಂತ ಹೇಳಿ. ಆಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ನೋಡಿ, 100 ಶೇರ್ ಹೋಲ್ಡರ್ 100 ರೂಪೀಸ್ ಕೊಡಬೇಕಾಗಿತ್ತು, ಕರೆಕ್ಟಾ? ಎಷ್ಟು ಬರಬೇಕಾಗಿತ್ತು? 1,000 ರೂಪೀಸ್ ಬರಬೇಕಾಗಿತ್ತು. 1,000 × 10,000 ನೋಡಿ, 100 × 100 ಅಂದ್ರೆ 10,000 ಬರಬೇಕಾಗಿತ್ತು, ಕರೆಕ್ಟಾ? ಇದರಲ್ಲಿ ಆಲ್ರೆಡಿ ಅವನು ಎಷ್ಟು ಕೊಟ್ಟಿದ್ದ? 90 ರೂಪಾಯಿ ಕೊಟ್ಟಿದ್ದ, ಕರೆಕ್ಟಾ? 100 × 90 ಎಷ್ಟು ಕೊಟ್ಟಿದ್ದ? 9,000 ಕೊಟ್ಟಿದ್ದ. ಇನ್ನೆಷ್ಟು ಕೊಟ್ಟಿಲ್ಲ? 1,000 ರೂಪಾಯಿ
ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ ಎಸ್ ಎಷ್ಟು 1000 ರೂಪಾಯಿ. ನೋಡಿ 9000 ರೂಪಾಯಿ ಆಲ್ರೆಡಿ ಕೊಟ್ಟಿರೋದು ಏನ್ ಮಾಡ್ತಾ ಇದೀವಿ, ಫರ್ಫೀಟ್ ಮಾಡ್ತಾ ಇದೀವಿ, ಕ್ಯಾನ್ಸಲ್ ಮಾಡ್ತಾ ಇದೀವಿ. ಅವನಿಗೆ ಮತ್ತೆ ವಾಪಸ್ ಕೊಡೋದಿಲ್ಲ, ಅವ್ರ ಶೇರ್ಸ್ ನ ಕ್ಯಾನ್ಸಲ್ ಮಾಡ್ಬಿಟ್ವಿ. ಅಲ್ಲಿಗೆ ಕಂಪನಿಗೆ 9000 ರೂಪಾಯಿ ಆಲ್ರೆಡಿ ಕೊಟ್ಟಿರೋದು ಲಾಭ ಆಯ್ತು. ಹೌದಾ, ನೀನು 100 ಶೇರ್ಸ್ ನ 100 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದ್ದೆ, ಅದ್ರಲ್ಲಿ 9 ರೂಪಾಯಿ ಕೊಟ್ಟಿದ್ದೆ, 9000 ಕೊಟ್ಟಿದ್ದೆ, ಈ 100 ರೂಪಾಯಿ ಕೊಡಮ್ಮ ಅಂತ ಹೇಳಿದ್ರೆ ಕೊಡಲ್ಲ ಅಂತ ದುಡ್ಡಿಲ್ಲ ಅಂತ ಹೇಳಿದೆ. ಅದಕ್ಕೆ ನಾನೇನ್ ಹೇಳಿದೆ, ನೀನ್ ಕೊಟ್ಟಿರೋ 9000 ಏನಿದೆ ಅದು ವಾಪಸ್ ಮಾಡಲ್ಲ, ನಿನ್ ಶೇರ್ಸ್ ನ ಕ್ಯಾನ್ಸಲ್ ಮಾಡಿ ನಿನಗೆ ಅಲಾಟ್ ಮಾಡಿರೋ 100 ಶೇರ್ಸ್ ಅನ್ನ ನಾನು ರಕ್ಷಿತ್ಗೆ ಇಶ್ಯೂ ಮಾಡ್ತೀನಿ, ರೀಇಶ್ಯೂ ಮಾಡ್ತೀನಿ ನೋಡು ಅಂತ ಹೇಳಿದೆ. ಏನಾದ್ರೂ ಮಾಡ್ಕೊಳ್ಳಿ ಸರ್, ನನ್ನ ಹತ್ರ ಪ್ರಾಣ ತೆಗೆದ್ರು 1 ರೂಪಾಯಿ ಇಲ್ಲ ಅಂತ ಹೇಳ್ಬಿಟ್ಟೆ. ಆಗ ನಾನೇನ್ ಮಾಡಿದೆ, ಕ್ಯಾನ್ಸಲ್ ಮಾಡಿದೆ. ನೀನ್ ಕೊಟ್ಟರೋ 9000 ಕ್ಯಾನ್ಸಲ್ ಮಾಡಿದೆ. ಕಾರಣ ಏನಂದ್ರೆ, ನೀನ್ 1000 ರೂಪಾಯಿ ಫೈನಲ್ ಕಾಲ್ ಅಲ್ಲಿ ಕೊಡದೇ ಇರೋದಿಲ್ಲ. ಅಲ್ಲಿಗೆ ಇದು ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆದ್ಮೇಲೆ ಈ 100 ಶೇರ್ಸ್ ಅನ್ನ ಮತ್ತೆ ಏನ್ ಮಾಡ್ತೀನಿ, ರೀಇಶ್ಯೂ ಮಾಡ್ತೀನಿ. ರೀಇಶ್ಯೂ ಮಾಡ್ಬೇಕಾದ್ರೆ ನನಗೆ ಆಲ್ರೆಡಿ 9000 ರೂಪಾಯಿ ಲಾಭ ಬಂದ್ಬಿಟ್ಟಿದೆ. ಅರ್ಜೆಂಟ್ ಆಗಿ ಯಾರು ಕೊಂಡ್ಕೊಳ್ಳೋರ್ಗಿಲ್ಲ. ನಾನೇನ್ ಮಾಡಿದೆ, ರಕ್ಷಿತ ಕೇಳಿದೆ, ಚೈತ್ರ ಈ ತರ ಕ್ಯಾನ್ಸಲ್ ಮಾಡ್ಕೊಡ್ಲಪ್ಪ, 100 ಶೇರ್ಸ್ ಇದೆ ನೋಡು ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ, 80 ರೂಪಾಯಿ ಕೊಟ್ಬಿಡು ಸಾಕು ಅಂತ ಹೇಳಿದೆ. ಇವನೇನ್ ಮಾಡ್ದೆ, ಇವತ್ತು 80 ಹಾಕಿ ಕೊಟ್ಬಿಟ್ಟು ನಾಳೆ 100 ರೂಪಾಯಿ ತಗೋತಾನೆ, ಅವ್ನ್ಗೆ ಲಾಭ ಅವನ್ಗೆ. ಹೌದಾ ಸರಿ ಅಂತ ಹೇಳ್ಬಿಟ್ಟು, ಆಯ್ತು ಸರ್ ನಾನು 80 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ. ಹಾಗಾದ್ರೆ 100 ರೂಪಾಯಿ 100 ಶೇರ್ಸ್ 80 ರೂಪಾಯಿ ಪ್ರಕಾರ 8000 ರೂಪಾಯಿಗೆ ರೀಇಶ್ಯೂ ಮಾಡಿದ್ವಿ. ಎಲ್ಲಾ ಶೇರ್ಸ್ 100 ರೂಪಾಯಿ ಇದೆ, ಇದೊಂದ 80 ಇರಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಈ 9000 ಇನ್ 2000 ರೂಪಾಯಿನ ಏನ್ ಮಾಡಿದ್ವಿ, ಫರ್ಫೀಟೆಡ್ ಅಕೌಂಟ್ ಇಂದ ತಗೊಂಡ್ವಿ. ಇಲ್ಲಿ ಕ್ರೆಡಿಟ್ ಇರೋದು, ಇಲ್ಲಿ 9000 ತಗೊಂಡ್ವಿ. ಡೆಬಿಟ್ ಅಂದ್ರೆ ಕಂಪನಿ ಒಳಗೆ ಬರ್ತದೆ, ಕಂಪನಿ ಡೆಬಿಟ್ ಆಗ್ತಾ ಇದೆ ಅಂದ್ರೆ ಮೈನಸ್ ಆಗ್ತಾ ಇದೆ. ನಮಗ್ ಬಂದಿರೋ ಲಾಭದಲ್ಲಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಮೈನಸ್ ಅಂದ್ರೆ ಕಡಿಮೆ ಆಗ್ತಾ ಇದೆ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು, 10000 ಆಯ್ತು. ಈಗ ನನಗೆ 9000 ಲಾಭ ಬಂದಿತ್ತು, ರೀಇಶ್ಯೂ ಮಾಡೋ ಟೈಮ್ನಲ್ಲಿ 2000 ಲಾಸ್ ಆಯ್ತು. ಅಲ್ಲಿಗೆ ಇನ್ನು ಒಟ್ಟು ಲಾಭ ಎಷ್ಟಿದೆ, 7000 ಇದೆ. ಈ 7000 ರೂಪಾಯಿನ ಶೇರ್ ಫರ್ಫೀಟೆಡ್ ಅಕೌಂಟ್ ಇಂದ ಇಲ್ಲಿ ಕ್ರೆಡಿಟ್ ಆಗಿದೆ, ಇಲ್ಲಿ ಡೆಬಿಟ್ ಆಗಿದೆ. ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್. ಸರ್, ಈ 5 ಜರ್ನಲ್ ಎಂಟ್ರೀಸ್ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂದ್ರೆ, ಪ್ರಿಫರೆನ್ಸ್ ಶೇರ್ಸ್ ಪಾರ್ಟ್ಲಿ ಪೇಯ್ಡ್ ಆಗಿದ್ರೆ ಮಾತ್ರ ಬರೋ ಚಾನ್ಸಸ್ ಇರುತ್ತೆ. ಸಪೋಸ್ ಪಾರ್ಟ್ಲಿ ಪೇಯ್ಡ್ ಅವರು ಎಲ್ಲರೂ ಕೊಟ್ಬಿಟ್ರು ಅಂದ್ರೆ ಈ 2 ಜರ್ನಲ್ ಎಂಟ್ರಿ ಬರುತ್ತೆ, ಈ 3 ಜರ್ನಲ್ ಎಂಟ್ರೀಸ್ ಬರೋದಿಲ್ಲ. ಫುಲ್ಲಿ ಪೇಯ್ಡ್ ಆಗಿದ್ರೆ ಈ 5 ಜರ್ನಲ್ ಎಂಟ್ರೀಸ್ ಬರೋದಿಲ್ಲ. ಅರ್ಥ ಆಗ್ತಾ ಈಗ ನಿಮ್ಗೆ? ಸಪೋಸ್ ನಮಗೆ ನಮ್ಮ ಎಕ್ಸಾಂಪಲ್ ಅಲ್ಲಿ ಸಪೋಸ್ ಯಾರು ಪಾರ್ಟ್ಲಿ ಪೇಯ್ಡ್ ಇಲ್ಲ, ಎಲ್ಲಾ ಫುಲ್ಲಿ ಪೇಯ್ಡ್ ಇದ್ರು ಅಂತ ಅನ್ಕೋಣ. ಓಕೆನಾ, ಒಟ್ಟು 10,000 ಶೇರ್ಸ್ ಅಟ್ 100 ರುಪೀಸ್ 10 ಲ್ಯಾಕ್ ರುಪೀಸ್ ಇತ್ತು. ಓಕೆನಾ, 10 ಲ್ಯಾಕ್ ಇತ್ತು, ಎಲ್ಲಾರು ಫುಲ್ ಕೊಟ್ಟವ್ರೆ. 20 ವರ್ಷ ಆಯ್ತು, ರೀಪೇ ಮಾಡಬೇಕು, ರಿಡೀಮ್ ಮಾಡಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವ ಆವಾಗ ಅಂದ್ರೆ, ಆಗ ನಾವು ಶೋಯಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಜ್ಯೂ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಇಂದ ಹೋಲ್ಡರ್ಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ಯಾಪಿಟಲ್ ಅಕೌಂಟ್ ಇಂದ ಹೋಲ್ಡರ್ಸ್ ಅಕೌಂಟ್, ಇದೆ ಫಸ್ಟ್ ಜರ್ನಲ್ ಎಂಟ್ರಿ. ನಿಮ್ಗೆ ಪಾರ್ಟ್ಲಿ ಪೇಯ್ಡ್ ಇಲ್ಲ ಅಂದ್ರೆ, ಫುಲ್ಲಿ ಪೇಯ್ಡ್ ಆಗಿದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್, ಅದು ಮೊದಲನೇ ಜರ್ನಲ್ ಎಂಟ್ರಿ. ಸಪೋಸ್ ಕಂಪನಿ, ಸರ್ ನೀವು 10 ಲಕ್ಷ ಕೊಡಿ, ಎಲ್ಲಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ 10 ಲಕ್ಷ ಕೊಡಿ, ನಿಮ್ಗೆ 20 ವರ್ಷದ ಎಂಡ್ ಅಲ್ಲಿ, ಎಂಡ್ ಆಫ್ ದ 20th ಇಯರ್ ಅಲ್ಲಿ ನಿಮಗೆ 10% ಪ್ರೀಮಿಯಂ ಕೊಡ್ತೀನಿ ಅಂತ ಹೇಳ್ತೀನಿ. ಪಾರ್ ಅಲ್ಲಿ ಕೊಟ್ರೆ 10 ಪಾರ್ ಕೊಟ್ರೆ ಇದೆ, 10 ಪಾರ್ ಅಂದ್ರೆ ಏನು, ಫೇಸ್ ವ್ಯಾಲ್ಯೂ ಕೊಟ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಬಿಟ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸಪೋಸ್ ಪ್ರೀಮಿಯಂ ಕೊಡ್ತಾ ಇದ್ರೆ 10 ಲಕ್ಷಕ್ಕೆ 10% ಅಂದ್ರೆ 1 ಲಕ್ಷ, ಒಟ್ಟು ಎಷ್ಟು ಕೊಡ್ಬೇಕಾಗತ್ತೆ, 11 ಲಕ್ಷ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ. ಆಗ ಈ ಫಸ್ಟ್ ಜರ್ನಲ್ ಎಂಟ್ರಿ ಬದಲು 2nd ಜರ್ನಲ್ ಎಂಟ್ರಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೆಬಿಟ್
ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದ 10 lakh 1 lakh ಇಲ್ಲಿ 10 lakh ಇಲ್ಲಿ 1 lakh ಇಲ್ಲಿ 11 lakh ಓಕೆನಾ. ಯಾಕೆ ಅಂದ್ರೆ 20ನೇ ವರ್ಷ ಕೊಡಬೇಕಾದ್ರೆ 10 lakh ಬದಲು ನಾವು 11 lakh ಕೊಡ್ತಾ ಇದ್ದೀವಿ. 1 lakh ಏನಾಯ್ತು ನಮಗೆ ಲಾಸ್ ಆಯ್ತು. ಆ ಲಾಸ್ ಯಾವಾಗ್ಲೂ ಡೆಬಿಟ್ ಆಗುತ್ತೆ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ನಾವು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಬೇಕಾಗಿರೋದು 10 lakh. ಅವ್ರಿಗೆ ರಿಡೆಂಪ್ಷನ್ ಟೈಮ್ ನಲ್ಲಿ ಪ್ರೀಮಿಯಂ ಕೊಡ್ತೀವಿ ಅಂತ ಒಪ್ಕೊಂಡಿರೋದು 1 lakh. ಅಲ್ಲಿಗೆ ಒಟ್ಟು 11 lakh ಕೊಡಬೇಕು. ಇದು ಮೊದಲನೇ ಜರ್ನಲ್ ಎಂಟ್ರಿ ಇಫ್ ದ ಪ್ರಿಫರೆನ್ಸ್ ಶೇರ್ಸ್ ಆರ್ ಫುಲ್ಲಿ ಪೇಡ್. ಓಕೆನಾ, ಮೊದಲನೇ ಜರ್ನಲ್ ಎಂಟ್ರಿ ಆಯ್ತು. ಇದಾಗ್ಲಿ ಇದಾಗ್ಲಿ ಯಾವ್ದಾದ್ರೂ ಒಂದೇ ಬರೋದು, ಎರಡು ಬರೋಲ್ಲ. ಗಾಬರಿ ತಗೋಬೇಡಿ. ಇದೆಲ್ಲ ನೋಡ್ಬಿಟ್ಟು ಓ ಈಸ್ಟ್ ಬರುತ್ತೆ ಸರ್ ಅಂತ ಗಾಬರಿ ಪಡ್ಬೇಡಿ. ಇದರಲ್ಲಿ ಯಾವ್ದಾದ್ರು ಒಂದು ಬರುತ್ತೆ. ನೆಕ್ಸ್ಟ್ ಪಾಯಿಂಟ್, ಫ್ರೆಶ್ ಇಶ್ಯೂ ಮೇ. ಈಗ 11 lakh ಕೊಡಬೇಕು ನನ್ನ ಎಕ್ಸಾಂಪಲ್ ಅಲ್ಲಿ, ಕರೆಕ್ಟಾ? 11 lakh ಕೊಡಬೇಕು ಅಥವಾ 10 lakh ಕೊಡಬೇಕು, ಯಾವ್ದೋ ಒಂದು. ದುಡ್ಡು ಏನ್ ಮಾಡಬೇಕು? ದುಡ್ಡು ಬೇಕಲ್ವಾ? ಅದಕ್ಕೆ ಕಂಪನಿ ಏನಾದ್ರೂ ಫ್ರೆಶ್ ಇಶ್ಯೂ ಮಾಡಿದ್ರೆ, ಎಷ್ಟು ಫ್ರೆಶ್ ಇಶ್ಯೂ ಮಾಡಿದೆ ಅಷ್ಟನ್ನ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡ್ತಾ ಇದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡ್ತಾ ಇದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಅರ್ಥ ಆಯ್ತಾ? ಸಪೋಸ್ ಇಶ್ಯೂ ಮಾಡ್ತಾ ಇರೋ ಶೇರ್ಸ್ ಪ್ರೀಮಿಯಂ ಅಲ್ಲಿ ಏನಾದ್ರೂ ಇಶ್ಯೂ ಮಾಡ್ತಾ ಇದ್ರೆ, ನೋಡಿ ನಮ್ಗೆ 10 lakh ದುಡ್ಡು ಬೇಕು, ಕರೆಕ್ಟಾ? ಎಸ್ ಆರ್ ನೋ? ನಾವೇನ್ ಮಾಡಿದ್ವಿ, 10 lakh ಈಕ್ವಿಟಿ ಶೇರ್ಸ್ 100 rupees ಪ್ರಕಾರ ಇಶ್ಯೂ ಮಾಡಿದ್ವಿ. ಅಲ್ಲಿಗೆ ಎಷ್ಟು ಬರುತ್ತೆ? 10 lakh ಬರ್ತಾ ಇದೆ, ಹೌದಾ? ಆಗ ಬ್ಯಾಂಕ್ ಅಕೌಂಟ್ ಬಿಟ್ 10 lakh, ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 10 lakh, ಮುಗೀತು. ಸಪೋಸ್ 10,000 ಶೇರ್ಸ್ 100 rupees ಪ್ರಕಾರ 10 rupees ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡ್ತಾ ಇದ್ರೆ, ಅಲ್ಲಿಗೆ 110 rupees ಬರ್ತಾ ಇದೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ 11 lakh, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ 10 lakh, ಸೆಕ್ಯೂರಿಟಿ ಪ್ರೀಮಿಯಂ 1 lakh. ಅರ್ಥ ಆಗ್ತಿದ್ಯಾ? ಸಪೋಸ್ ಶೇರ್ಸ್ ಅನ್ನ ಡಿಸ್ಕೌಂಟ್ ಅಲ್ಲಿ ಏನಾದ್ರೂ ಇಶ್ಯೂ ಮಾಡ, ಅರ್ಜೆಂಟ್ ಆಗಿ ದುಡ್ಡು ಬೇಕು ಕೊಡೋರಿಲ್ಲ, ಏ 100 rupees ಶೇರ್ಗೆ 95 rupees ಕೊಡ್ತಾ ಇದೀನಿ ತಗೊಳ್ರೋ ಅಂತ ಹೇಳಿ, ಆಗ ಬ್ಯಾಂಕ್ ಅಕೌಂಟ್ ಡೆಬಿಟ್ 9,50,000, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಕೌಂಟ್ ಡೆಬಿಟ್ 50,000, ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 10 lakh. ಅರ್ಥ ಆಗ್ತಿದ್ಯಾ? ಇದು ನಿಮಗೆ 99.99% ಡಿಸ್ಕೌಂಟ್ ಅಲ್ಲಿ ಬರಲ್ಲ, ಯಾವಾಗ್ಲೂ ಪ್ರೀಮಿಯಂ ಅಲ್ಲೇ ಫ್ರೆಶ್ ಇಶ್ಯೂ ಮಾಡ್ತೀವಿ. ನೋಡಿ ಈ 3 ಜರ್ನಲ್ ಎಂಟ್ರೀಸ್ ಅಲ್ಲಿ ಯಾವುದಾದ್ರೂ ಒಂದೇ ಬರೋದು. ಅರ್ಥ ಆಗ್ತಿದ್ಯಾ? ಯಾವುದಾದ್ರೂ ಒಂದೇ ಬರೋದು. ನೋಡಿ ಇಲ್ಲಿ ಮೇಲ್ಗಡೆ ಯಾವ್ದಾದ್ರೂ ಒಂದು, ಈ 3ರಲ್ಲಿ ಯಾವ್ದಾದ್ರೂ ಒಂದು, ಒಟ್ಟು ಎಷ್ಟಾಯ್ತು? 2 ಜರ್ನಲ್ ಎಂಟ್ರಿ ಆಯ್ತು. ನೋಡೋದಕ್ಕೇನೋ 10 ಎಂಟ್ರಿ ಐತೆ, ಕರೆಕ್ಟಾ? ಗಾಬರಿ ಆಗ್ಬಿಡ್ತೀವಿ. ಸಿಚುವೇಶನ್ ನೋಡ್ಕೊಂಡು ಮಾಡುವ ಅಷ್ಟೇ, ಏನೇನಿಲ್ಲ. ಕ್ಲಿಯರಾ? ನೆಕ್ಸ್ಟ್ ಅಪ್ಪ ಸೆಕ್ಯೂರಿಟಿ ಪ್ರೀಮಿಯಂ ಇಲ್ಲಿ ಫ್ರೆಶ್ ಇಶ್ಯೂ ಮಾಡಿದಾಗ, ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದಾಗ ಸೆಕ್ಯೂರಿಟಿ ಪ್ರೀಮಿಯಂ ಹಾಕೊಡ್ತೀವಿ. ಪ್ರಾಬ್ಲಮ್ ಅಲ್ಲಲ್ಲ ಇದು, ಫ್ರೆಶ್ ಇಶ್ಯೂ ಮಾಡಿದಾಗ. ಅರ್ಥ ಆಗ್ತಿದ್ಯಾ? ಫ್ರೆಶ್ ಆಗಿ ಶೇರ್ಸ್ ನ ಪಬ್ಲಿಕ್ ಗೆ ಇಶ್ಯೂ ಮಾಡ್ತಾ ಇದೀವಿ. 100 rupees ಶೇರ್ಸ್ ನ 110 rupees ಇಶ್ಯೂ ಮಾಡ್ತಾ ಇದ್ರೆ ಸೆಕ್ಯೂರಿಟಿ ಪ್ರೀಮಿಯಂ ಅಥವಾ ಶೇರ್ ಪ್ರೀಮಿಯಂ ಬರುತ್ತೆ. ನೋಡಿ ಸೆಕ್ಯೂರಿಟಿ ಪ್ರೀಮಿಯಂ ಅಂದ್ರೂ ಒಂದೇ, ಶೇರ್ ಪ್ರೀಮಿಯಂ ಅಂದ್ರೂ ಒಂದೇ. ಅರ್ಥ ಆಯ್ತಾ? ಅಲ್ಲಿಗೆ ನೆಕ್ಸ್ಟ್ ಸಫಿಶಿಯಂಟ್ ಫಂಡ್ಸ್ ಮೇಡ್ ಫಾರ್ ರಿಡೆಂಪ್ಷನ್. ನಾವು ಫಂಡ್ಸ್ ಅನ್ನ ರೆಡಿ ಮಾಡ್ಕೊಳ್ಬೇಕು, ಕರೆಕ್ಟಾ? ಫ್ರೆಶ್ ಏನೋ ಇಶ್ಯೂ ಮಾಡ್ಬಿಟ್ವಿ, ಅದರಿಂದ ಒಂದಷ್ಟು ದುಡ್ಡು ಬಂದಿರುತ್ತೆ. ಇನ್ನೂ ದುಡ್ಡು ಸಾಲದೇ ಬಂದ್ರೆ 11 lakh ಕೊಡ್ಬೇಕು ಇಲ್ಲಿ, ಅಥವಾ 10 lakh ಕೊಡ್ಬೇಕು. ಫ್ರೆಶ್ ಇಶ್ಯೂ ಸಪೋಸ್ ಒಂದು 6 lakh 7 lakh ಮಾಡಿದ್ವಿ, ಇನ್ನೂ ದುಡ್ಡು ಸಫಿಶಿಯಂಟ್ ಇಲ್ಲ, ದುಡ್ಡು ಬೇಕು, ಏನ್ ಮಾಡ್ತೀರಾ? ಆಗ ನಾವು ಯಾವ್ದಾದ್ರೂ ಅಸೆಟ್ ಅನ್ನ ಮಾರೋ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಇತ್ತು ಅಂತ ತಿಳ್ಕೊಳ್ಳಿ, ಮಾರಿದೀವಿ, ಮಾರಿದ್ರೆ ದುಡ್ಡು ಬರುತ್ತೆ, ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಬ್ಯಾಂಕ್ ಅಕೌಂಟ್ ಬಿಟ್ಟು ಅಸೆಟ್ ಅಕೌಂಟ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಲ್ವಾ? ಪ್ರಾಫಿಟ್ ಆಗಿ ಮಾಡಿದ್ವಿ ಅಂತ ತಿಳ್ಕೊಳ್ಳಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಅಸೆಟ್ ಅಕೌಂಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಆನ್ ಸೇಲ್. ಸಪೋಸ್ 5 lakh 5,50,000 ಮಾರಿದ್ವಿ, ಆಗ ಬ್ಯಾಂಕ್ ಅಕೌಂಟ್ ಡೆಬಿಟ್ 5,50,000, ಅಸೆಟ್ ಹೋಗ್ತಾ ಇರೋದು 5 lakh, ಲಾಭ ಬಂದಿರೋದು 50,000. ವೆರಿ ಸಿಂಪಲ್. ನೋಡಿ ಜರ್ನಲ್ ಎಂಟ್ರೀಸ್ ಮಾಡಬೇಕಾದ್ರೆ ಅಸೆಟ್ ಮಾರಿದ್ರೆ ಏನ್ ಹೋಗ್ತಾ ಇದೆ ಅಕೌಂಟ್ ಡೆಬಿಟ್, ಏನ್ ಬರ್ತಾ ಇದೆ ಅಕೌಂಟ್, ಏನ್ ಹೋಗ್ತಾ ಇದೆ ಅಕೌಂಟ್, ಏನ್ ಬರ್ತಾ ಇದೆ ಅಕೌಂಟ್, ಕ್ಯಾಶ್ ಬರ್ತಾ ಇದೆ, ಬ್ಯಾಂಕ್ ಬರ್ತಾ ಇದೆ, ಬ್ಯಾಂಕ್ ಅಕೌಂಟ್ ಡೆಬಿಟ್, ಏನ್ ಹೋಗ್ತಾ ಇದೆ
ಅಸೆಟ್ ಹೋಗ್ತಾ ಇದೆ, ಅದರಿಂದ ಏನಾಗ್ತಾ ಇದೆ, ಲಾಭ ಬರ್ತಾ ಇದೆ. ಕ್ರೆಡಿಟ್ ಆರ್ ಇನ್ಕಮ್ಸ್ ಅಂಡ್ ಗೇನ್ಸ್, ಪ್ರಾಫಿಟ್ ಬಂದ್ರೆ ಕ್ರೆಡಿಟ್, ಅದೇ ಲಾಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆಗ ಆ ಎಂಟ್ರಿ ಬರೋದಿಲ್ಲ. ಬೇಕಾದ್ರೆ ತೋರಿಸ್ತೀನಿ ಏನಂತ, ಬ್ಯಾಂಕ್ ಅಕೌಂಟ್ ಡೆಬಿಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಡೆಬಿಟ್ ಟು ಅಸೆಟ್ ಅಕೌಂಟ್. ಸಪೋಸ್ 100,000 rupees ಅಸೆಟ್ ನ 75,000 rupees ಮಾರೋದು, ದುಡ್ಡು ಎಷ್ಟು ಬರುತ್ತಪ್ಪ ಅವಾಗ? 100,000 75 ಮಾರೋದು ದುಡ್ಡು ಎಷ್ಟು ಬರುತ್ತೆ? 75,000 ಬರುತ್ತೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ 75,000, ಅಸೆಟ್ ಹೋಗ್ತಾ ಇರೋದು ಎಷ್ಟು? 100,000. ಅಸೆಟ್ ಏನೋ ಕ್ರೆಡಿಟ್ 100,000 ಆಗ, ಡೆಬಿಟ್ ಏನೋ 75,000 ಆಗಿದೆ. ಇನ್ 25,000 ಯಾವ್ದು ಲಾಸ್? ಅದನ್ನೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಲಾಸ್ 25,000. ಹೌದು ಬಾಡಿ, ವೆರಿ ಸಿಂಪಲ್, ಚೆನ್ನಾಗಿ ಹೇಳ್ಕೊಟ್ಟಿದ್ದೀನ. ಓಕೆ, ಸಿ ಜರ್ನಲ್ ಎಂಟ್ರೀಸ್ ಕಲಿತಕ್ಕಂಥದ್ದು ಬಹಳ ಈಸಿ, ನಾನ್ ಕಾಮರ್ಸ್ ಸ್ಟೂಡೆಂಟ್ಸ್ ಕೂಡ ಈಸಿಯಾಗಿ ಕಲಿಬಹುದು. ಇದು ಈ ತರದ್ದು ಏನ್ ಬರ್ತಾ ಇದೆ ಅಕೌಂಟ್ ಡೆಬಿಟ್, ಏನ್ ಹೋಗ್ತಾ ಇದೆ, ಯಾರು ಕೊಡ್ತಾ ಇದಾರೆ ಅಕೌಂಟ್ ಡೆಬಿಟ್, ಯಾರಿಗೆ ಕೊಡ್ತಾ ಇದೀವಿ ಕ್ರೆಡಿಟ್, ಯಾರು ಕೊಡ್ತಾ ಇದೀವಿ, ಹೂ ಇಸ್ ದ ರಿಸೀವರ್, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಆತರ ನೆಕ್ಸ್ಟ್ ಕ್ರಿಯೇಷನ್ ಆಫ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್. ಕ್ರಿಯೇಷನ್ ಆಫ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಇಲ್ಲೇ ತುಂಬಾ ತುಂಬಾ ಇಂಪಾರ್ಟೆಂಟ್, ತುಂಬಾ ತುಂಬಾ ಇಂಪಾರ್ಟೆಂಟ್. ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ನಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೋದ ವರ್ಷದ ಸರ್ಪ್ಲಸ್ ಪ್ರಾಫಿಟ್ ಏನಾದ್ರು ಇದ್ರೆ, ಹೋದ ವರ್ಷದ ರಿಸರ್ವ್ ಇದ್ರೆ, ಯಾವ್ದಾವ್ದನ್ನ ನಾವು ಡಿವೈಸಬಲ್ ಪ್ರಾಫಿಟ್ಸ್ ಅಂತ ಹೇಳ್ತೀವಿ ಅಂದ್ರೆ, ಇಲ್ಲಿ ಒಂದಷ್ಟು ಲಿಸ್ಟ್ ಇದೆ. ಆ ಲಿಸ್ಟ್ ಅಲ್ಲಿ ಸುಮ್ಮನೆ ಹೇಳ್ತಾ ಇರ್ತೀವಿ ಯಾವ್ದ್ಯಾವ್ದು. ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಸರ್ಪ್ಲಸ್, ರಿಸರ್ವ್ ಫಂಡ್ ಅಥವಾ ಜನರಲ್ ರಿಸರ್ವ್, ಡಿವಿಡೆಂಡ್ ಈಕ್ವಲೈಸೇಷನ್ ರಿಸರ್ವ್ ಅಥವಾ ಫಂಡ್, ಸಿಂಕಿಂಗ್ ಫಂಡ್ ಫಾರ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್, ಇನ್ಶೂರೆನ್ಸ್ ಫಂಡ್, ವರ್ಕ್ಮನ್ಸ್ ಕಾಂಪೆನ್ಸೇಷನ್ ಫಂಡ್, ವರ್ಕ್ಮನ್ಸ್ ಆಕ್ಸಿಡೆಂಟ್ ಫಂಡ್, ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ರಿಸರ್ವ್, ಟ್ಯಾಕ್ಸೇಷನ್ ರಿಸರ್ವ್, ಎನಿ ಅದರ್ ರೆವಿನ್ಯೂ ರಿಸರ್ವ್, ಇಷ್ಟು ಕೂಡ ನಾವು ಡಿವೈಸಬಲ್ ಪ್ರಾಫಿಟ್ಸ್ ಅಲ್ಲಿ ತಗೊಳ್ತೀವಿ. ಅದರಲ್ಲಿ ಮೊದಲನೆಯದು ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೊಳ್ತೀವಿ, ಆಮೇಲೆ ರಿಸರ್ವ್, ಆಮೇಲೆ ಏನೇನ್ ರಿಸರ್ವ್ಸ್ ಬೇರೆ ಬೇರೆ ಫಂಡ್ಗಳಿದೆ ಅವೆಲ್ಲ ತಗೊಳ್ತೀವಿ. ಯಾವ್ದಾವ್ದು ಡಿವೈಸಬಲ್ ಪ್ರಾಫಿಟ್ಸ್ ಅಲ್ಲಿ ಬರಲ್ಲ, ಇದನ್ ಮಾತ್ರ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ, ಅದರಲ್ಲಿ ಮೊದಲನೆಯದು ಸೆಕ್ಯೂರಿಟಿ ಪ್ರೀಮಿಯಂ, ಮೊದಲನೇದು ಸೆಕ್ಯೂರಿಟಿ ಪ್ರೀಮಿಯಂ, ಎರಡನೆಯದು ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್, ಮೂರನೇದು ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್, ನಾಲ್ಕನೇದು ಕ್ಯಾಪಿಟಲ್ ರಿಸರ್ವ್, ಐದನೆಯದು ಬ್ಯಾಲೆನ್ಸ್ ಆಫ್ ಫರ್ಫೀಟೆಡ್ ಶೇರ್ಸ್ ಅಕೌಂಟ್, ಬ್ಯಾಲೆನ್ಸ್ ಆಫ್ ಫರ್ಫೀಟೆಡ್ ಶೇರ್ಸ್ ಅಕೌಂಟ್. ಇಷ್ಟು ಬರೋದಿಲ್ಲ ಅದರಲ್ಲಿ. ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಜಾಸ್ತಿ ಸ್ಟ್ರೈಕ್ ಆಗೋದು ಮೊದಲನೇದು ಸೆಕ್ಯೂರಿಟಿ ಪ್ರೀಮಿಯಮ್, ಎರಡನೇದು ಕ್ಯಾಪಿಟಲ್ ರಿಸರ್ವ್, ಮೂರನೇದು ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್. ಈ ಮೂರು ಪಕ್ಕಾ ಇರುತ್ತೆ. ನೀವು ಆ ಮೂರನ್ನು ಯಾವುದೇ ಕಾರಣಕ್ಕೂ ಡಿವೈಸಬಲ್ ಪ್ರಾಫಿಟ್ಸ್ ಕ್ರಿಯೇಷನ್ ಆಫ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಗೆ ತಗೋಬಾರದು, ಅವು ಬಿಟ್ಟು ಬಾಕಿ ಎಲ್ಲ ತಗೊಳ್ಳಿ. ಅರ್ಥ ಆಗ್ತಿದ್ಯಾ? ಐದರಲ್ಲಿ ಆ ಮೂರು ಇಂಪಾರ್ಟೆಂಟ್, ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಕೂಡ ತಗೋಬಾರದು. ಓಕೆನಾ? ನೆಕ್ಸ್ಟ್ ರಿಡಂಪ್ಷನ್ ರಿಸರ್ವ್ ಅನ್ನ ಕ್ರಿಯೇಟ್ ಮಾಡಿದ ಮೇಲೆ, ರಿಡಂಪ್ಷನ್ ರಿಸರ್ವ್ ಅನ್ನ ಕ್ರಿಯೇಟ್ ಮಾಡಿದ ಮೇಲೆ ಎಷ್ಟು ಕ್ರಿಯೇಟ್ ಮಾಡಬೇಕು ಅಂದ್ರೆ, ಓನ್ಲಿ ದ ನಾಮಿನಲ್ ವ್ಯಾಲ್ಯೂ ಆಫ್ ದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, 10,00,000 ಮಾತ್ರ ನಾವೇನ್ ಮಾಡಬಹುದು, ರಿಡಂಪ್ಷನ್ ರಿಸರ್ವ್ ಗೆ ಕ್ರಿಯೇಟ್ ಮಾಡಬಹುದು, ನಾಟ್ ಮೋರ್ ದನ್ ದಟ್. ಅರ್ಥ ಆಗ್ತಿದ್ಯಾ? ಅದಕ್ಕಿಂತಲೂ ಜಾಸ್ತಿ ಮಾಡೋ ಹಾಗೆ ಇಲ್ಲ, ಅದಕ್ಕಿಂತಲೂ ಕಡಿಮೆ ಬೇಕಾದ್ರೆ ಮಾಡಬಹುದು. ಸಪೋಸ್ ನನ್ನ ಹತ್ರ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ ಕೊಡಬೇಕಾಗಿರೋದು 10,00,000 ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರಿಸರ್ವ್ ಎರಡು ಸೇರಿ 12,00,000 ಇದೆ, ಎಷ್ಟು ತಗೋತೀರಾ ಅವಾಗ? 10,00,000 ತಗೊಳ್ತೀವಿ. ಅದರಲ್ಲಿ ಮೊದಲನೇದು ಎಷ್ಟಿದೆಯೋ ಅಷ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೊಳ್ತೀವಿ, ಉಳಿದಿರೋದನ್ನ ರಿಸರ್ವ್ ಅಂತ ತಗೊಳ್ತೀವಿ, ಮಿಕ್ಕಿರೋ ಅಮೌಂಟ್ ನ ಟಚ್ ಮಾಡಲ್ಲ. ಅರ್ಥ ಆಗ್ತಿದೆ ಈಗ? ಅರ್ಥ ಆಯ್ತು ನಮ್ಮ. ಓಕೆ, ನೆಕ್ಸ್ಟ್ ಪ್ರೊವೈಡಿಂಗ್
ಪ್ರೀಮಿಯಂ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಶಿಯಸ್. ನೋಡಿ, ಇಲ್ಲಿ ಪ್ರಿಫರೆನ್ಶಿಯಸ್ ನ ವಾಪಸ್ ಮಾಡಬೇಕಾದ್ರೆ ಅವ್ರಿಗೆ ನಾನು ಪ್ರೀಮಿಯಂ ಅಲ್ಲಿ ಕೊಡ್ತೀನಿ 100,000 ಅಂತ ಹೇಳಿದ್ವಿ. ಈ ಪ್ರೀಮಿಯಂ ದುಡ್ಡನ್ನ ಕೊಡಬೇಕಾದ್ರೆ ನಾವು ಫಸ್ಟ್ ನಮ್ಮ ಹತ್ರ ಹಳೇದು ಯಾವ್ದಾದ್ರು ಶೇರ್ ಪ್ರೀಮಿಯಂ ಅಂತನೋ, ಸೆಕ್ಯೂರಿಟಿ ಪ್ರೀಮಿಯಂ ಅಂತನೋ, ಅಥವಾ ಇಶ್ಯೂ ಮಾಡಬೇಕಾದ್ರೆ ಸೆಕ್ಯೂರಿಟಿ ಪ್ರೀಮಿಯಂ ಅಲ್ಲಿ ಏನಾದ್ರೂ ಫ್ರೆಶ್ ಆಗಿ ಇಶ್ಯೂ ಮಾಡಿದ್ರೇನೋ, ಈ ತರ ಸೆಕ್ಯೂರಿಟಿ ಪ್ರೀಮಿಯಂ ನ ಯೂಸ್ ಮಾಡ್ಕೊಳ್ಬೇಕು. ಇನ್ನೂ ಸಾಲದೆ ಬಂದರೆ ಆಗ ಡಿವೈಸಿಬಲ್ ಪ್ರಾಫಿಟ್ಸ್ ಏನಿದೆ ಅದರಲ್ಲಿ ಯೂಸ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಈಗ ಟು ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಇನ್ನ ಲಾಸ್ಟ್ ಎಂಟ್ರಿ, ಫೈನಲ್ ಎಂಟ್ರಿ ಈಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಬಿಟ್ಟು ಬ್ಯಾಂಕ್ ಅಕೌಂಟ್. 10,00,000 ಆದ್ರೆ 10,00,000, 11,00,000 ಆದ್ರೆ 11,00,000 ಕೊಟ್ಬಿಡ್ಬೇಕು. ಅಲ್ಲಿಗೆ ನಿಮಗೆ ರೆಡಿ ಆಗಿ ಎಷ್ಟು ಜನ ಎಂಟ್ರಿ ಬರುತ್ತೆ ಅಂದ್ರೆ 1, 2, 3, 4, 5, 6. ಆರು ಜನರ ಎಂಟ್ರಿ ಮಾಡಕ್ ಬರಲ್ಲ ಅಂದ್ರೆ ನೀವೇ ಹೇಳ್ರಪ್ಪ ಹೆಂಗೆ ಅಂತ ನೋಡೋದಕ್ಕೆ. ಕೌಂಟ್ ಮಾಡಿದ್ರೆ 5, 5, 5, 10, 10, 12, 12, 3, 15 ಜನರಲ್ ಎಂಟ್ರಿ ಇದೆ. ಬಟ್ ನಾವು ಮಾಡ್ಬೇಕಾಗಿರೋದು ಎಷ್ಟು? 6 ಜನರಲ್ ಎಂಟ್ರಿ. ಹಬ್ಬಬ್ಬಾ ಅಂತ ಹೇಳಿದ್ರೆ ಪಾರ್ಟ್ಲಿ ಪೇಯ್ಡ್ ಆಗಿದ್ರೆ ಇನ್ ಎರಡು ಆಡ್ ಆದ್ರೆ 8 ಜನರಲ್ ಎಂಟ್ರಿ ಬಿಟ್ರೆ ಇನ್ ಏನೋ ಬರೋದಿಲ್ಲ. ಅರ್ಥ ಆಗ್ತಿದ್ಯಾ? ದೇವರನೆಗೂ 12 ಮಾರ್ಕ್ಸ್ಗೆ 6 ಜನರಲ್ ಎಂಟ್ರಿನೋ 8 ಜನರಲ್ ಎಂಟ್ರಿನ ಮಾಡಿ ಒಂದ್ ಪುಟಾನ ಇದೊಂದು ಬ್ಯಾಲೆನ್ಸ್ ಶೀಟ್ ಮಾಡಿದ್ರೆ 12 ಮಾರ್ಕ್ಸ್ ಬಿಟ್ಟು. ಅರ್ಥ ಆಯ್ತಾ? ನೋಡಿ, ನಿಮಗೆ ಏನೇ ಡೌಟ್ ಇದ್ರು ಈಗ್ಲೇ ಹೇಳ್ಬಿಡಿ, ಸೋ ದಟ್ ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ನೋಡಿ, ನಿಮಗೆ ಪಾರ್ಟ್ಲಿ ಪೇಯ್ಡ್ ಆಗಿದ್ರೆ ಫಸ್ಟ್ 2 ಎಂಟ್ರೀಸ್ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಪಾರ್ಟ್ಲಿ ಪೇಯ್ಡ್ ಆಗಿದ್ದು ಅದರಲ್ಲಿ ಯಾವನಾದ್ರೂ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಫೈನಲ್ ಕಾಲ್ ಕೊಟ್ಟಿಲ್ಲ ಅಂದ್ರೆ, ಆಗ ಮಾತ್ರನೇ ಫರ್ಫಿಟೆಡ್ ಶೇರ್ಸ್ 3 ಎಂಟ್ರಿ ಬರುತ್ತೆ, ಇಲ್ಲ ಅಂದ್ರೆ ಈ 3 ಬರಲ್ಲ. ಫುಲ್ಲಿ ಪೇಯ್ಡ್ ಆಗಿದ್ರೆ ಈ 5 ಬರಲ್ಲ, ಸ್ಟಾರ್ಟ್ ಆಗೋದೇ 3. ಅದು ಫೇಸ್ ವ್ಯಾಲ್ಯೂ ನಲ್ಲೇ ವಾಪಸ್ ಮಾಡ್ತಾ ಇದೀವಿ ಅಂದ್ರೆ ಮೊದಲನೇ ಎ ಬರುತ್ತೆ, ಬಿ ಬರಲ್ಲ. ಸಪೋಸ್ ಪ್ರೀಮಿಯಂ ಅಲ್ಲಿ ಕೊಡ್ತಾ ಇದೀನಿ ಅಂದ್ರೆ ಎರಡನೇದು ಬರುತ್ತೆ, ಬಿ ಬರುತ್ತೆ, ಎ ಬರಲ್ಲ. ಡಿಸ್ಕೌಂಟ್ ಅಲ್ಲಂತೂ ರಿಡಮ್ಷನ್ ಮಾಡಬಾರದು ಅಂತ ಕಾನೂನೇ ಹೇಳುತ್ತೆ, ಲಾನೇ ಹೇಳುತ್ತೆ ಅಲ್ವಾ? ನೋ ರಿಡಮ್ಷನ್ ಆನ್ ಡಿಸ್ಕೌಂಟ್. ಇನ್ನ ಫ್ರೆಶ್ ಇಶ್ಯೂ ಮಾಡಿದ್ರೆ 1 ಎಂಟ್ರಿ. ಫ್ರೆಶ್ ಇಶ್ಯೂ ಮಾಡೋದು ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದ್ರೆ 1, ಇಲ್ಲ ಪಾರ್ ಅಲ್ಲಿ ಇಶ್ಯೂ ಮಾಡಿದ್ರೆ 5, ಇದರಲ್ಲಿ ಯಾವ್ದಾದ್ರು 1. ಅಲ್ಲಿಗೆ 1, 2 ಕರೆಕ್ಟಾ? 3 ಇಲ್ಲ, 1, 2 1, 2, 3, 4, 5, 6 6 ಎಂಟ್ರಿ. ಅರ್ಥ ಆಯ್ತಾ? ಥ್ಯಾಂಕ್ ಯು.